ಹತ್ತು ಸೀಸನ್ ಮುಗಿಸಿದೀರಾ, ಹನ್ನೊಂದನೇ ಸೀಸನ್. ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಒಳಗೆ ಹೋಗಿರ್ತಾರೆ, ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮ್ಗೆ? See, as long as I know I don't have any personal agenda with him, ಅವ್ರು ಒಳಗಡೆ ಮಾಡೋದು ಶೋಗೋಸ್ಕರ. ಶೋಗೋಸ್ಕರ ಮಾಡಬೇಕಾದ್ರೆ ಸಾವಿರ ಮಾಡಬೇಕಾಗತ್ತೆ. ದೇ ಹ್ಯಾವ್ ಟು ಡೂ ಅ ಲಾಟ್ ಟು ಸರ್ವೈವ್ ಇನ್ ಸೈಡ್. ಮಾಡಲಿಲ್ಲ ಅನ್ಕೊಳ್ಳಿ, ನೀವಾಗಿ ಹೇಳ್ತೀರ ಏನ್ ದಿಸ್ ಕ್ಯಾರೆಕ್ಟರ್ ಇಸ್ ಸೋ ಬೋರಿಂಗ್ ಥ್ರೋಯಿಂಗ್ ಔಟ್ ಆನ್. ಬಟ್ ಇಫ್ ಇಟ್ ಡಸ್, ದೆನ್ ಯು ಸೇ ಈಸ್ ಓವರ್ ಡೂಯಿಂಗ್ ಇಟ್. ಸೋ ಇಟ್ಸ್ ಅ ವೆರಿ ರೇಜರ್ ಎಡ್ಜ್ ಆಕ್ಚುಲಿ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆನ್. ನಾವು ಜಸ್ಟ್ ಇಮ್ಯಾಜಿನ್, ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಅಂಡ್ ಮೇ ಬಿ ಐ ಆಲ್ಸೋ ಹ್ಯಾಡ್ ಅ ಬ್ಯಾಡ್ ಡೇ. ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ? ಬಟ್ ಅದನ್ನ ಮರ್ತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದ್ರೆ ಮೇಡಮ್, ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಅಂಡ್ ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಇಟ್ ಈಸ್ ನಾಟ್ ಅನ್ ಆಪ್ಷನ್, ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ. ಅದು ಚೇಂಜ್ ಆಯ್ತು ಅಂದ್ರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ. ದಟ್ ಇಸ್ ವೈ ಐ ಸೆಡ್ ಐ ಹ್ಯಾವ್ ಟು ಗೋ ಆನ್ ಅ ಫ್ರೈಡೇ, ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ, ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಟೆಡ್ ವರ್ಷನ್ ಅಲ್ಲಿ ಮತ್ತೆ ತರಿಸ್ಕೋತೀವಿ. ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು, ತರಿಸ್ಕೊಡೋಣ ನೋಡೋಣ. ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗ್ಬೇಕಾದ್ರೆ ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪಿನಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣನೇ ದಿಸ್ ಕ್ಯಾರೆಕ್ಟರ್ ಗೋಣ ಗೆಟ್ ಇಟ್, ಇವನಿಗಿದೆ ಈ ವಾರ ಅಥವಾ ಇವರಿಗಿದೆ ಈ ವಾರ. ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ ಇಟ್ಸ್ ಜಸ್ಟ್ ಒಂದು ಅದು ವೇರ ಬಿಕಾಸ್ ಅದರ ಪರ್ಸೆಪ್ಷನ್. ನಾನು ಆ ಡೆಪ್ತಿಗೆ ಹೋಗಿ ನೋಡಲೇಬೇಕಾಗತ್ತೆ, ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ, ಅದ್ಯಾವುದು ಮುಖ್ಯ ಆಗಲ್ಲ. ಐ ಹ್ಯಾವ್ ಟು ಡೂ ಅ ಗುಡ್ ಜಸ್ಟಿಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ದೇರ್ ಟು ಮೈ ಬೆಸ್ಟ್ ಎಬಿಲಿಟಿ. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ನಾನ್ ಐ ಕ್ಯಾನ್ ಐ ಕೆನಾಟ್ ಗೋ ರಾಂಗ್. ಫ್ರಾಂಕ್ಲಿ ಸ್ಪೀಕಿಂಗ್, ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಇಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರಾಂಗ್. ಆಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ಸೆನ್ಸ್, ಐ ಕ್ಯಾನ್ ಟಾಕ್ ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಅಂಡ್ ಬಿಕಾಸ್ ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ಆ ಮಾತು ವಾಪಸ್ ತಗೊಳಕ್ಕಾಗಲ್ಲ ಮೇಡಮ್. ಸೊ ಐ ಟು ಬಿ ವೆರಿ ಕ್ಲಿಯರ್ ಅಂಡ್ ಟ್ರಸ್ಟ್ ಮೀ, ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನೌ. ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀರಿ, ನನ್ನ ಆನ್ಸರ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಬೇಕು, ಇಲ್ಲ ಅಂದ್ರೆ ಯು ವಿಲ್ ಥಿಂಕ್ ದಟ್ ಐಮ್ ಥಿಂಕಿಂಗ್ ಸಮಥಿಂಗ್ ಆರ್ ಸಂಬಡಿ ಇಸ್ ಪ್ರಾಂಪ್ಟಿಂಗ್ ಸಮಥಿಂಗ್ ಹಿಯರ್ ಅಂತ ನನ್ಗೆ ಗೊತ್ತ ಆನ್ಸರ್ ಅಲ್ವಾ. ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಸೊ ಆಲ್ ದಿಸ್ 10 years ವೆನ್ ಆ ಇಂಟ್ರಾಕ್ಷನ್ ನಡಬೇಕಾದ್ರೆ ಇಟ್ ಈಸ್ ಅಬೌಟ್ ಮೀ, ನಾನು ಕೂಡ ಉತ್ತರಗಳು ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ. ಫಾರ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಮೈ ಡಿರೆಕ್ಟರ್, ಮೈ ಟೀಮ್, ದ ಎಪಿಸೋಡ್ಸ್. ಅಂಡ್ ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನಡೀತಾ 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 ನಿಮ್ಗಳಿಗೂ ಒಳ್ಳೆ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸ್ ಬಿಗ್ ಬಾಸ್ ಇಸ್ ಟಾಪ್ ಮೀ ಅಬೌಟ್.